ರಂಗಸ್ವಾಮಿಯವರೇ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ಗೆಲ್ಲಬೇಕು ಅಂಥೇಳಿ ಬಿ ಜೆ ಪಿ ನಾಯಕರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ರಾಜ್ಯಕ್ಕೆ ಅಮಿತ್ ಶಾ ಬಂದಿದ್ರು ಜೆ ಪಿ ನಡ್ಡಾ ಬಂದಿದ್ರು ಇದೀಗ ಮತ್ತೆ ಕರ್ನಾಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಗೆಲ್ಲೋದಕ್ಕೆ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಹೌದು ಅಂಕಿತಾ ಈಗ ವಿಧಾನಸಭಾ ಚುನಾವಣೆಗೆ ಕೇವಲ ಇನ್ನು ಮೂರು ತಿಂಗಳು ಮಾತ್ರ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿಯಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಾ ಇದಾವೆ ಅದರಲ್ಲೂ ಪ್ರಮುಖವಾಗಿ ಆಡಳಿತಾರೂಢ ಬಿಜೆಪಿಯಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯುವ ನಿಟ್ಟಿನಲ್ಲಿ ಒಂದು ತಂತ್ರಗಾರಿಕೆಗಳು ನಡೀತಾ ಇದೆ ಅಂತ ಹೇಳ್ಬೋದು ಆ ಈಗ ಅದೇ ಒಂದು ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಮೇಲಿಂದ ಮೇಲೆ ಒಂದು ಕರ್ನಾಟಕಕ್ಕೆ ಕರೆತರುವ ಮುಖಾಂತರ ರಾಜ್ಯದಲ್ಲಿ ಒಂದು ಚುನಾವಣೆಯನ್ನು ಈಗ ಬಿ ಜೆ ಪಿ ಹೊರಟಿದೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇತ್ತೀಚೆಗೆ ನಡೆದಿರುವಂಥ ಒಂದು ಸಮೀಕ್ಷೆಯಲ್ಲಿ ಜ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಅಂತ ನಂಬರ್ ಒನ್ ಸ್ಥಾನವನ್ನು ಪಡೆದಿದ್ದಾರೆ ಇದನ್ನೆಲ್ಲ ಒಂದು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಮುಂದಾಗಿರುವಂಥ ಬಿ ಜೆ ಪಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನೇ ಮುಂದಿಟ್ಟುಕೊಂಡು ಈ ಒಂದು ಕರ್ನಾಟಕದಲ್ಲಿ ಒಂದು ಚುನಾವಣೆಯನ್ನು ಗೆಲ್ಲೋದಕ್ಕೆ ಹೊರಟಿದೆ ಅಂತ ಹೇಳ್ಬೋದು ಏಕೆಂದರೆ ಬಹುತೇಕ ಒಂದು ಚುನಾವಣೆಯಲ್ಲಿ ಮೋದಿಯವರ ವರ್ಚಸ್ಸೇ ವರ್ಕೌಟ್ ಆಗಿದೆ ರಾಜ್ಯ ನಾಯಕರಿಗಿಂತ ಅದೇ ಒಂದು ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಮುಂದಿಟ್ಕೊಂಡೆ ಚುನಾವಣೆಯನ್ನು ಗೆಲ್ಲೋದಕ್ಕೆ ಈಗ ಬಿಜೆಪಿ ಅಣಿ ಆಗ್ತಾ ಇದೆ ಅದರಿಂದ ಇವತ್ತು ಬೆಂಗಳೂರು ಮತ್ತು ತುಮಕೂರು ಜಿಲ್ಲೆಗಳ ಒಂದು ಪ್ರವಾಸವನ್ನ ಕೈಗೊಳ್ತಾ ಇರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಚಾಲನೆಯನ್ನು ನೀಡುವ ಮುಖಾಂತರ ರಾಜ್ಯದಲ್ಲಿ ಒಂದು ರೀತಿ ಬಿಜೆಪಿ ಪರವಾದ ಅಲಿಯನ್ನು ಸೃಷ್ಟಿಸೋದಕ್ಕೆ ಮುಂದಾಗ್ತದೆ ಅಂತ ಹೇಳ್ಬೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಜ್ಯ ಭೇಟಿಯನ್ನೇ ಒಂದು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋದಕ್ಕೂ ಕೂಡ ಬಿ ಜೆ ಪಿ ಒಂದು ಸಾಕಷ್ಟು ಒಂದು ತಯಾರಿಯನ್ನು ಮಾಡಿಕೊಂಡಿದೆ ಇನ್ನು ಇದರ ಜೊ ಮುಂಬರುವ ದಿನಗಳಲ್ಲಿ ಒಂದು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಒಂದು ಸಮಾವೇಶವನ್ನು ಮಾಡೋದಕ್ಕೂ ಕೂಡ ಈಗ ಬಿ ಜೆ ಈಗ ಸಿದ್ಧತೆಯನ್ನು ಮಾಡ್ಕೋತಾ ಇದೆ ಯಾಕೆಂದರೆ ಒಂದು ಮತದಾರರ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಮಂದಿ ಒಂದಲ್ಲ ಒಂದು ಸರ್ಕಾರದ ಒಂದು ಯೋಜನೆಯನ್ನು ಫಲಾನುಭವಿಗಳಾಗಿದ್ದಾರೆ ಅವ್ರನ್ನೆಲ್ಲ ಕೂಡ ಒಟ್ಟುಗೂಡಿಸಿ ಒಂದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಂದರೆ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಒಂದು ಸಮಾವೇಶವನ್ನು ಆಯೋಜನೆ ಮಾಡುವ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಫಲಾನುಭವಿಗಳು ಒಂದು ಬಿಜೆಪಿ ಪರ ವಾಲುವಂತೆ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೂ ಕೂಡ ಈಗ ಬಿಜೆಪಿ ಸಿದ್ಧತೆಯನ್ನು ನಡೆಸ್ತಾ ಇದೆ ಯಾಕೆಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆ ಡಿ ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡುವ ಮುಖಾಂತರ ಒಂದು ಪ್ರಣಾಳಿಕೆಗೂ ಪ್ರಕಟಕ್ಕೂ ಮುನ್ನವೇ ನಾವು ಗೆದ್ದು ಬಂದರೆ ಇಂತಿಂತಹ ಯೋಜನೆಗಳನ್ನ ಜಾರಿಗೆ ಅಂತ ಒಂದು ಆಕರ್ಷಕ ಯೋಜನೆಗಳನ್ನ ಒಂದು ಪ್ರಕಟಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಮತದಾರರನ್ನ ಹಿಡಿದಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಬಿ ಜೆ ಪಿ ಇದೀಗ ತನ್ನ ಒಂದು ಯೋಜನೆಗಳಂದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಯಾವ್ಯಾವೆಲ್ಲ ಯೋಜನೆಗಳು ಜನರಿಗೆ ತಲುಪ್ತಾ ಇದ್ದಾವೋ ಆ ಜನಗಳನ್ನೇ ಒಂದು ಗುರಿಯಾಗಿಟ್ಟುಕೊಂಡು ಅವರ ಒಂದು ಸಮಾವೇಶವನ್ನು ಮಾಡುವ ಮುಖಾಂತರ ಆ ಒಂದು ಅಂದರೆ ಸರ್ಕಾರದ ಒಂದು ಆ ಫಲಾನುಭವಿಗಳು ಅಂದ್ರೆ ಸರ್ಕಾರದಿಂದ ಒಂದು ಫಲವನ್ನ ಪಡ ಯಾರೆಲ್ಲ ಪಡ್ಕೋತಾ ಇದಾರೋ ಅವರು ಮತ್ತೆ ಒಂದು ಬಿಜೆಪಿಗೆ ಒಂದು ಮತವನ್ನು ಚಲಾಯಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಒಂದು ಮನ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಈಗ ಬಿಜೆಪಿ ಒಂದು ಸಮಾವೇಶದ ಒಂದು ಆಯೋಜನೆಗೆ ಮುಂದಾಗ್ತದೆ ಅಂತ ಹೇಳ್ಬೋದು ಏಕೆಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಒಂದು ರೀತಿ ಆಡಳಿತ ವಿರೋಧಿಯಲ್ಲಿ ಒಂದು ಪ್ರಬಲವಾಗ್ತಾ ಹೋಗ್ತಾ ಇದೆ ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಬಿಜೆಪಿ ವಿರುದ್ಧ ಒಂದು ಓದಲ್ಲಿ ಬಂದಲ್ಲಿ ಮುಗಿಬೀಳ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಆ ಎರಡೂ ಪಕ್ಷಗಳಿಗೆ ಒಂದು ಟಕ್ಕರನ್ನ ಕೊಡುವ ನಿಟ್ಟಿನಲ್ಲಿ ಈಗ ಬಿಜೆಪಿ ಅಣಿ ಇದೆ ಆ ಈಗಾಗಲೇ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದೆ ಇನ್ನು ಮುಂಬರುವ ದಿನಗಳಲ್ಲಿ ರಾಜ್ಯದ ನಾಲ್ಕು ಕಡೆಗಳಿಂದ ಒಂದು ಯಾತ್ರೆಯನ್ನು ಹೊರಡುವ ಮುಖಾಂತರ ಅಂದರೆ ಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಒಂದು ಎರಡು ಕಡೆಯಿಂದ ಒಟ್ಟು ನಾಲ್ಕು ಯಾತ್ರೆಗಳನ್ನ ಹೊರಟು ಆ ಒಂದು ಅಂತಿಮವಾಗಿ ದಾವಣಗೆರೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡುವ ಮುಖಾಂತರ ಕಾಂಗ್ರೆಸ್ ಜೆ ಡಿ ಎಸ್ಗೆ ಒಂದು ಪ್ರಬಲವಾದ ಒಂದು ರಾಜಕೀಯ ಸಂದೇಶವನ್ನು ನೀಡೋದಕ್ಕೆ ಕೂಡ ಬಿ ಜೆ ಪಿ ಈಗ ಸಿದ್ಧತೆಯನ್ನು ನಡೆಸ್ಕೊ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು ಅದರ ಜೊ ಒಂದು ಒಂದು ಆಂತರಿಕ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇರುವಂಥ ಬಿ ಜೆ ಪಿ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಒಂದು ನೆಲೆಯನ್ನು ಊರೋದಕ್ಕೆ ಸಾಕಷ್ಟು ಒಂದು ರೀತಿ ಅರಸಾಹಸವನ್ನು ಇದೆ ಅದೇ ಒಂದು ನಿಟ್ಟಿನಲ್ಲಿ ಆ ಒಂದು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಪ್ರಭಾವಿ ನಾಯಕರನ್ನ ಅಂದ್ರೆ ಕಾಂಗ್ರೆಸ್ ಜೆ ಡಿ ಎಸ್ ನ ಪ್ರಭಾವಿ ನಾಯಕರನ್ನ ಬಿಜೆಪಿಗೆ ಸೆಳೆಯೋದಕ್ಕೂ ಕೂಡ ಒಂದು ತಂತ್ರವನ್ನ ಮಾಡ್ಕೋತಾ ಇದೆ ಅದೇ ಒಂದು ಮುಂದೆ ಒಂದು ಹಿನ್ನೆಲೆಯಲ್ಲಿ ಒಂದು ಮಂಡ್ಯದ ಸಂಸದೆಯಾಗಿರುವಂತ ಆಗಿರುವಂತಹ ಸುಮಲತಾ ಅವರು ಕೂಡ ಈಗ ಬಿಜೆಪಿಗೆ ಸೇರ್ತಾರೆ ಮಾತುಗಳು ಕೇಳಿ ಬರ್ತಾ ಇದೆ ಅದು ಬರುವ ದಿನಗಳಲ್ಲಿ ಅದು ಕೂಡ ಒಂದು ಸಾಕಾರ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಆ ಕಾಂಗ್ರೆಸ್ನ ಒಂದು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು ಸುಮಲತಾ ಇಂದ ಅಂತರವನ್ನ ಕಾಯ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಈಗ ಪ್ರಯತ್ನ ಪಡ್ತಾ ಇದ್ದಾರೆ ಮಂಡ್ಯ ಜಿಲ್ಲಾಧ್ಯಕ್ಷರೇ ಈ ಬಗ್ಗೆ ಒಂದು ಸಂದೇಶವನ್ನು ನೀಡುವ ಮುಖಾಂತರ ಸಂಸದೆ ಸುಮಲತಾ ಅವರಿಂದ ಅಂತರವನ್ನು ಕಾಯ್ಕೊಳ್ಬೇಕು ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ನಾಯಕರಿಗೆ ಒಂದು ಕರೆ ಕೊಟ್ಟಿರುವ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸುಮಲತಾ ಅವರಿಂದ ದೂರ ಇರೋದಕ್ಕೆ ಬಯಸ್ತಾ ಇದೆ ಅಂತ ಹೇಳ್ಬೋದು ಆ ರೀತಿ ಆದದ್ದೇ ಆದರೆ ಸುಮಲತಾ ಅವರು ಅನಿವಾರ್ಯವಾಗಿ ಅವರು ಬಿ ಜೆ ಪಿ ಕಡೆ ವಾಲೇಬೇಕು ಆ ರೀತಿ ಆದರೆ ಒಂದು ಹಳೇ ಮೈಸೂರು ಭಾಗದಲ್ಲಿ ಮುಂಬರುವ ದಿನಗಳಲ್ಲಿ ಒಂದು ರೀತಿ ಬಿ ಜೆ ಪಿಗೆ ಒಂದು ಅದು ಲಾಭವಾಗಿ ಪರಿಣಮಿಸುತ್ತೆ ಅಂತಲೇ ಹೇಳ್ಬೋದು ಸುಮಲತಾ ಅವರ ಜೊತೆಗೆ ಅಂಬರೀಷ್ ಅವರ ಬೆಂಬಲಿಗರು ಮತ್ತು ಸಾಕಷ್ಟು ಒಂದು ಇತೇಶಿಗಳು ಕೂಡ ಬಿ ಜೆ ಪಿಗೆ ಒಂದು ನಿಂತದ್ದೇ ಆದರೆ ಅದು ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದು ಸಾಕಷ್ಟು ಒಂದು ಲಾಭವಾಗುತ್ತೆ ಅದೇ ರೀತಿ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲೇ ಒಂದು ಗುರಿಯಾಗಿಟ್ಕೊಂಡಿರುವಂಥ ಬಿ ಜೆ ಪಿ ಇಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಆ ಒಂದು ಹಿನ್ನೆಲೆಯಲ್ಲಿ ಗೆಲ್ಲುವ ಮಾನದಂಡ ಇರುವಂಥ ಅಭ್ಯರ್ಥಿಗಳನ್ನ ಕಣಸ ಕಣಕ್ಕೆ ಇಳಿಸೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದೆ ಒಂದು ಜನಪ್ರಿಯ ನಾಯಕರು ಆಮೇಲೆ ಸಮಾಜದ ವಿವಿಧ ವಲಯಗಳಲ್ಲಿ ಸಾಕಷ್ಟು ಹೆಸರು ಮಾಡಿರುವವರನ್ನು ಕರೆತಂದು ಚುನಾವಣೆಗೆ ನಿಲ್ಲಿಸುವ ಮುಖಾಂತರ ಒಂದು ಗೆಲ್ಲುವಿಗೆ ಒಂದು ರಣತಂತ್ರವನ್ನು ಎಣೀತಾ ಇದೆ ಯಾಕೆಂದರೆ ಈಗ ಆಡಳಿತ ವಿರೋಧಿ ಮೆಟ್ಟಿ ನಿಲ್ಲಬೇಕು ಅಂತಂದರೆ ಒಂದು ಜನಪ್ರಿಯ ವ್ಯಕ್ತಿಗಳು ಬಿಜೆಪಿಗೆ ಸೇರಿದ್ದೇ ಆದರೆ ಅದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅದೇ ಒಂದು ಹಿನ್ನೆಲೆಯಲ್ಲಿ ಬಿ ಜೆ ಪಿ ನಾಯಕರು ಎಲ್ಲೆಲ್ಲಿ ಸಮಾಜದ ವಿವಿಧ ವಲಯಗಳಲ್ಲಿರುವಂತಹ ಜನನರಾಗಿ ವ್ಯಕ್ತಿಗಳನ್ನ ಬಿಜೆಪಿಗೆ ಕರೆತಂದು ಚುನಾವಣೆಗೆ ನಿಲ್ಲಿಸುವ ಮುಖಾಂತರ ಒಂದು ಸಾಕಷ್ಟು ಒಂದು ತನ್ನ ಬಲವರ್ಧನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತದೆ ಅಂತ ಹೇಳ್ಬೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮೇಲಿಂದ ಮೇಲೆ ರಾಜ್ಯಕ್ಕೆ ಕರೆತರುವ ಮುಖಾಂತರ ಈಗಾಗಲೇ ಒಂದು ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಈಗ ಮೂರನೇ ಬಾರಿ ಈಗ ನರೇಂದ್ರ ಮೋದಿ ಅವರು ಇವತ್ತು ಭೇಟಿ ನೀಡಿ ತುಮಕೂರು ಬೆಂಗಳೂರಲ್ಲಿ ಒಂದು ಪ್ರವಾಸನ ಹಮ್ಮಿಕೊಳ್ತಾ ಇದ್ದಾರೆ ಇದೇ ತಿಂಗಳು ಮತ್ತೆ ಎರಡು ಮೂರು ಬಾರಿ ಮತ್ತೆ ಅವರು ರಾಜ್ಯಕ್ಕೆ ವಿವಿಧ ಭಾಗಗಳಿಗೆ ಭೇಟಿ ನೀಡ್ತಾನೆ ಒಂದು ಕೇಳಿ ಕೇಳಬರ್ತದೆ ಒಟ್ಟಾರೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇರುವಂತಹ ವೈಯಕ್ತಿಕ ವರ್ಚಸ್ಸನ್ನೇ ಮುಂದಿಟ್ಟುಕೊಂಡು ಬಿ ಜೆ ಉತ್ತರ ಪ್ರದೇಶ ಮತ್ತೆ ಗುಜರಾತ್ ಅಲ್ಲಿ ಯಾವ ರೀತಿ ಒಂದು ಮಾದರಿಯನ್ನು ಅನುಸರಿಸುತ್ತೋ ಅದೇ ಮಾದರಿಯನ್ನು ಕರ್ನಾಟಕದಲ್ಲಿ ಅನುಸರಿಸುವ ಮುಖಾಂತರ ಮತ್ತೊಮ್ಮೆ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ದಾಪುಗಾನ ಇಡ್ತಾ ಇದೆ ಅಂತಾನೆ ಹೇಳ್ಬೋದು ಅಂಕಿತಾ